ಹೆಮ್ಮೆ ಆಗುತ್ತೆ ಇಂಥ ಒಬ್ಬ ವ್ಯಕ್ತಿತ್ವದ ನಟನ ಜೊತೆ ಒಂದು ಸಿನಿಮಾ ಮಾಡಿದ್ದಕ್ಕೆ. ನನ್ನ ಸಿನಿಮಾ ಹೆಚ್ಚಾಗಿ ನನ್ನ ಓಪನಿಂಗಲ್ಲೇ ಒಂದು ಮಾತಂದೆ, ಇದು ಮನುವಿನ ಮನದಾಳದ ಕತೆ ಅಂತ. ಈ ಕತೆ ಬಗ್ಗೆ, ಈ ಸಿನಿಮಾದ ಬಗ್ಗೆ ನಿಮ್ಮ ಅನುಭವನ ಹಂಚಿಕೊಳ್ಳಿ. ಯಾಕಂದರೆ ಇದು ನಿಮ್ಮ ಸಿನಿಮಾನೇ, ಯಾಕಂದರೆ ಇಲ್ಲಿರೋ ಪ್ರೊಡ್ಯೂಸರ್ಸ್ಗಳು ನಿಮ್ಮ ಫ್ರೆಂಡ್ಸೇ. ಹೇಳಿ ಸರ್, ಈ ಸಿನಿಮಾದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಜನಕ್ಕೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ನನ್ನ ಕ್ಯಾರೆಕ್ಟರ್ ತುಂಬ ಸಾಫ್ಟ್ ಹಿಂಗೆ ಹೆಂಗೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ತಂದೆ ತಾಯಿಗೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ನನ್ನ, ನನ್ನ ತಮ್ಮನ, ನನ್ನ ತಂಗಿನ ಬೆಳೆಸಿದ ರೀತಿ ಹಾಗೆ. ಮುಗಿಲ್ಪೇಟೆ ನನ್ನ ಮನಸ್ಸಿಗೆ ತುಂಬ ಹತ್ರ ಇರುವಂಥ ಒಂದು ಸಿನಿಮಾ ಇದು. ನನ್ನ ಬೆಸ್ಟ್ ಫ್ರೆಂಡ್ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ, ನನ್ನ ತಂಗಿ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ. ಈ ಸಿನಿಮಾ ನಾನು 4 ವರ್ಷ ಮುಂಚೆನೆ ಕತೆ ಕೇಳಿದ್ದೆ, ಸಾಯಿಬಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಕತೆ ಕೇಳಿದ್ದೆ. ಅವತ್ತೇ ನಾನು ಭರತ್ವರ್ಗೆ ಹೇಳಿದ್ದೆ ನಾನು ಈ ಸಿನಿಮಾನ ಮಾಡ್ತೀನಿ ಅಂತ. ನಾನು ಸ್ವಲ್ಪ ಗಂಟಲು ನೋಡಿದೆ, ನಾನು ಎಷ್ಟಾಗುತ್ತೆ ಅಷ್ಟು ಮಾತಾಡ್ತೀನಿ, ಸಾರಿ. ನನ್ನ ಕ್ಯಾರೆಕ್ಟರ್ಸ್ ಬಗ್ಗೆ, ನನ್ನ ಸಿನಿಮಾದ ಕ್ಯಾರೆಕ್ಟರ್ಸ್ ಬಗ್ಗೆ, ಅವ್ರು ಚೆನ್ನಾಗಿ ಮಾತಾಡ್ಲ ಸರ್. ಇವತ್ತು ಮಾತಾಡ್ತೀನಿ, ನಿಜವಾಗ್ ಗಂಟ್ಲು ಪೆನ್ ಯಾವಾಗ ಹೇಳಿದ್ರು ಮಾತಾಡಕ್ ಆಗ್ತಿಲ್ಲ. ಓಕೆ ಸರ್, ಮೊದಲ ಪೇಟೆ ಎಲ್ರು. ನಮ್ಮ ತಂದೆ ಯಾವಾಗ್ಲೂ ಒಂದು ವಿಷಯ ಹೇಳೋರು, ನಾವು ಜಾಸ್ತಿ ಮಾತಾಡಬಾರ್ದು, ನಮ್ಮ ಕೆಲಸ ಜಾಸ್ತಿ ಮಾತಾಡಬೇಕು ಅಂತ. ಸೊ ಇವತ್ತು ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ನನ್ನ ಸಿನಿಮಾದ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ಹೇಳ್ಬಿಡ್ತೀನಿ, ಸಿಂಗಲ್ ಲೈನಲ್ಲಿ ಹೇಳ್ತೀನಿ. ವಾತ್ಸಲ್ಯಕ್ಕೆ ತಾರಮ್ಮ ಇದ್ದಾರೆ, ಬಾಂಧವ್ಯಕ್ಕೆ ಅವಿನಾಶ್ ಸರ್ ಇದ್ದಾರೆ, ನಕ್ಸೋದಕ್ಕೆ ಸಾಧು ಸರ್ ಇದ್ದಾರೆ, ಬ್ಯಾಗ್ ಇಟ್ಕೊಂಡು ಓಡಾಡ್ತಾರೆ ಬೆಳಗ್ಗೆಯಿಂದ. ಸೊ ನಕ್ಸೋದಕ್ಕೆ ಸಾಧು ಸರ್ ಇದ್ದಾರೆ, ಗುರುಸ್ಥಾನದಲ್ಲಿ ರಂಗಣ್ಣ ರಘು ಸರ್ ಇದ್ದಾರೆ, ಸ್ಪೆಷಲ್ ರೋಲಲ್ಲಿ ರಿಷಿ ಅವರಿದ್ದಾರೆ, ನಾಯಕಿಯಾಗಿ ಕಾಯದು ಲೋವರ್ ಅವರಿದ್ದಾರೆ, ಹೀರೋ ಆಗಿ ನಾನಿದ್ದೀನಿ. ಈ ಸಿನಿಮಾದಲ್ಲಿ ತುಂಬ, ಈ ಸಿನಿಮಾ ತುಂಬ ಇಮೋಷನ್ಸ್, ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಮೇಲೆ ಹೋಗುವಂಥ ಒಂದು ಸಿನಿಮಾ. ಎಂಟರ್ಟೈನ್ಮೆಂಟ್ ಇದೆ, ಆ್ಯಕ್ಷನ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ತುಂಬಾ ಇಮೋಷನ್ಸ್ ಇದೆ. ನನ್ನ ಸಿನಿಮಾ ಇದೆ 19ಕ್ಕೆ ರಿಲೀಸ್ ಆಗ್ತಾ ಇದೆ, ನಾಳಿದ್ದು ರಿಲೀಸ್ ಆಗ್ತಾ ಇದೆ. ನೀವು ನನಗೆ ಸಕಲೇಶ್ಪುರಿಂದ ನನ್ನ ಸಿನಿಮಾ ಸ್ಟಾರ್ಟ್ ಆದಾಗಿಂದ ನನಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದೀರಾ, ಇನ್ನು ಮುಂದೆನೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಬೇಕು ಸರ್. ಥ್ಯಾಂಕ್ ಯು.